ಇವಾಗ ಗೌರಿಕುಂಡದಿಂದ 16 ಕಿಲೋಮೀಟರ್ ಟ್ರೆಕಿಂಗ್ ಮಾಡ್ಕೊಳ್ತಾ ಫೈನಲಿ ಕೇದಾರನಾಥ್ ಟೆಂಪಲ್ನ ಎಂಟರ್ ಮಾಡಿದ್ದೀವಿ, ಗೇಟನ್ನು ಎಂಟರ್ ಮಾಡಿದ್ದೀವಿ. ಇನ್ನೊಂದು 1/2 ಕಿಲೋಮೀಟರ್ ನಡ್ಕೋತಾ ಹೋದರೆ ಕೇದಾರನಾಥ್ ಟೆಂಪಲ್ ಹೋಗಿ ರೀಚ್ ಆಗ್ತೀವಿ. 4 ಪವಿತ್ರ ಧಾಮಗಳಲ್ಲಿ ಒಂದು ಕೇದಾರನಾಥ್ ಕೂಡ. ಆ್ಯಂಡ್ ಇವಾಗ ಮೊದಲು ಕೇದಾರನಾಥ್ನ ದರ್ಶನ ತೊಗೊಳ್ಳೋಣ ಅಂತೆ. ದರ್ಶನ ತೊಗೊಂಡು ಅದಾದಮೇಲೆ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಟೆಂಪಲ್ ಗುರು. ಟೆಂಪಲ್ ಒಳಗಡೆ ದರ್ಶನ ಎಲ್ಲ ಆಯ್ತು. ಟೆಂಪಲ್ ಒಳಗಡೆ ಏನಿದೆ ಅಂದ್ರೆ ಶಿವನ ಲಿಂಗ ಇದೆ, ಒಳಗಡೆ ಪಾಂಡವರ ಮೂರ್ತಿಗಳಿವೆ, ಅಂಡ್ ಲಕ್ಷ್ಮಿಯ ಮೂರ್ತಿ ಕೂಡ ಇದೆ. ಆದ್ರೆ ಭೀಮನ ಮೂರ್ತಿ ಇಲ್ಲ. ಮೇ ಬಿ ಭೀಮನ ಮೂರ್ತಿ ಯಾಕಿಲ್ಲ ಅಂದ್ರೆ ಗುಡಿ ಹಿಂದ್ಗಡೆ ಭೀಮಶಿಲ ಅಂತ ಇದೆ ಅಲ್ಲ, ಅದಕ್ಕೋಸ್ಕರ ಮೇ ಬಿ ಗುಡಿ ಒಳಗಡೆ ಭೀಮನ ಮೂರ್ತಿ ಇಲ್ಲ ಅನ್ಸುತ್ತೆ. ಕೇದಾರನಾಥ್ ಟೆಂಪಲ್ ಅನ್ನ 8ನೇ ಶತಮಾನದಲ್ಲಿ ಕಟ್ಟಿದ್ರು. ಹಿಸ್ಟ್ರಿ ಪ್ರಕಾರ ನರನಾರಾಯಣ ಋಷಿಗಳು ತಪಸ್ ಮಾಡಿ ಶಿವನನ್ನ ಒಲಿಸ್ತಾರೆ. ಅವಾಗ ಇಲ್ಲಿ ಕೇದಾರನಾಥ್ನಲ್ಲಿ ಈ ಜ್ಯೋತಿರ್ಲಿಂಗ ಉತ್ಪತ್ತಿ ಆಗುತ್ತೆ. ಅವಾಗಿಂದ ಇದನ್ನ ಕೇದಾರನಾಥ್ ಅಂತ ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತೊಂದು ಹಿಸ್ಟ್ರಿ ಇದೆ ಏನಪ್ಪಾ ಅಂದ್ರೆ, ಮಹಾಭಾರತದ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ಆದ್ಮೇಲೆ ಪಾಂಡವರು ಉಳಿತಾರಲ್ಲ, ಯುದ್ಧ ಮುಗಿದ ತಕ್ಷಣ ಪಾಂಡವರಿಗೆ ತುಂಬಾನೇ ದುಃಖ ಆಗುತ್ತೆ. ಯಾಕಪ್ಪ ಅಂದ್ರೆ ನಾನು ನಮ್ಮ ತಮ್ಮಂದಿರನ್ನ ಅಣ್ಣಂದಿರನ್ನ ತಂದೆಗಳನ್ನ ಕೊಂದಿದ್ದೀನಿ ಅಂತ, ಅದನ್ನ ಪಾಪನ ಕಳ್ಕೋಬೇಕಂತ ಅವರು ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣ ಹೇಳ್ತಾನೆ ನೀವು ಶಿವನ ಹತ್ರ ಹೋಗಿ ಭೇಟಿಯಾಗಿ ಅವ್ರು ನಿಮ್ಮ ಪಾಪನ ಮುಕ್ತಿ ಮಾಡ್ತಾರೆ ಅಂತ. ಆದ್ರೆ ಶಿವನಿಗೆ ಕೋಪ ಬಂದಿರುತ್ತೆ. ಯಾಕಪ್ಪ ಅಂದ್ರೆ ಪಾಂಡವರು ಇಡೀ ಯುದ್ಧದಲ್ಲಿ ತುಂಬ ಜನನ ಕೊಂದಿರ್ತಾರಲ್ಲ, ಅದಕ್ಕೋಸ್ಕರ ಶಿವನು ಪಾಂಡವರಿಗೆ ಸಿಗಬಾರ್ದಂತ ಇಲ್ಲಿ ಕೇದಾರನಾಥದಲ್ಲಿ ಬಂದು ಮುಚ್ಕೊಂತಾರೆ. ಅವಾಗ ಪಾಂಡವರು ಪೂರಾ ಪೃಥ್ವಿ ಎಲ್ಲ ಹುಡುಕಾಡಿ ಲಾಸ್ಟ್ ಕೇದಾರನಾಥದಲ್ಲಿ ಬರ್ತಾರೆ. ಅವರು ಕೇದಾರನಾಥದಲ್ಲಿ ಬರ್ತಾ ಇದಾರೆ ಅಂತ ಶಿವನಿಗೆ ಗೊತ್ತಾಗಿ ಶಿವನು ಕೇದಾರನಾಥನ ಬಿಡಕ್ಕೆ ನೋಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಶಿವನು ಒಂದು ಆಕಳ ರೂಪನ ಧರಿಸಿದ್ದಾರೆ ಅಂತ. ಅವರು ಶಿವನಿಗೆ ಬೇಡ್ಕೊಳ್ತಾರೆ ನಮ್ಮ ಪಾಪನೆಲ್ಲ ಮುಕ್ತಿ ಮಾಡಿರಿ ಅಂತ. ಅವಾಗ ಶಿವನು ಅವರ ಪಾಪನೆಲ್ಲ ಮುಕ್ತಿ ಮಾಡ್ತಾರೆ. ಅವಾಗ ಪಾಂಡವರು ಈ ಗುಡಿಯನ್ನು ಕಟ್ತಾರೆ. ಅದಕ್ಕೋಸ್ಕರ ನೀವು ಕೇದಾರನಾಥ್ ಟೆಂಪಲಲ್ಲಿ ಪಾಂಡವರ ಮೂರ್ತಿಗಳನ್ನೆಲ್ಲ ನೋಡ್ಬೋದು. ಇಲ್ಲಿ ನೋಡ್ತಾ ಇರಲ್ಲ ಬ್ಯಾಕ್ ಸೈಡ್ ದೇವರ ಗುಡಿ ಮುಂದ್ಗಡೆ ಒಂದು ನಂದಿ ಇದ್ದಾನೆ. ಇವಾಗ ಭೀಮಶಿಲ ನೋಡಕ್ಕೆ ಹೋಗೋಣ. ಇದ್ರಲ್ಲ ಇದೇ ಭೀಮಶಿಲ ಗುರು. 2013ರಲ್ಲಿ ಫ್ಲಡ್ ಬಂದಿತ್ತಲ್ಲ, ಆ ಫ್ಲಡ್ಡಲ್ಲಿ 6,053 ಜನ ಸತ್ತಿದ್ರು, ತಮ್ಮ ಪ್ರಾಣ ಕಳ್ಕೊಂಡಿದ್ರು. ಆ ಫ್ಲಡ್ದಿಂದ ಟೆಂಪಲ್ಗೆ ಏನೂ ಆಗಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಏನು ಬ್ಯಾಕ್ ಸೈಡ್ ಇವಾಗ ನೋಡ್ತಾ ಇದಾರಲ್ಲ ದೊಡ್ಡ ಗಾತ್ರದ ಕಲ್ಲು, ಇದು ಈ ಬಂಡೆ ಈ ಕಡೆಯಿಂದ ಜೋರಾಗಿ ಬರುತ್ತೆ. ಹೊಳೆಯಲ್ಲಿ ಜೋರಾಗಿ ಬಂದು ಇಲ್ಲಿ ಟೆಂಪಲ್ ಹತ್ರ ಬಂದು ನಿಲ್ಲತ್ತೆ. ಟೆಂಪಲ್ ಹತ್ರ ಬಂದು ನಿಂತು ಟೆಂಪಲ್ಗೆ ಒಂದು ಚೂರು ಏನೂ ಆಗಲ್ಲ. ಆ ಫ್ಲಡ್ಡಲ್ಲಿ ಎಷ್ಟು ಊರೆಲ್ಲ ಇದ್ವಲ್ಲ ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಆದರೂ ಟೆಂಪಲ್ಗೆ ಸ್ವಲ್ಪನೂ ಏನಾಗಲ್ಲ, ಟೆಂಪಲ್ ಒಳಗಡೆ ಸ್ವಲ್ಪ ಜನ ಕೂಡ ಇರ್ತಾರೆ, ಸ್ವಾಮೀಜಿಗಳು ಕೂಡ ಇರ್ತಾರೆ. ಬರೀ ಅವ್ರು ಕೂಡ ಏನೂ ಆಗಲ್ಲ. ಯಾಕಪ್ಪ ಅಂದರೆ ಈ ಕಲ್ಲು ಈ ಟೆಂಪಲನ್ನು ಸೇವ್ ಮಾಡುತ್ತೆ. ಹಿಸ್ಟ್ರಿ ಪ್ರಕಾರ ಈ ಟೆಂಪಲನ್ನು ಪಾಂಡವರ ಭೀಮ ಪ್ರೊಟೆಕ್ಟ್ ಮಾಡ್ತಾರೆ, ಕಾಯ್ತಾ ಇದ್ದಾರೆ, ಇದಕ್ಕೇನೂ ಆಗಕ್ಕೊಡಲ್ಲ. ಜನ ಪ್ರಕಾರ ಫ್ಲಡ್ ಬಂದಿತ್ತಲ್ಲ ಆವಾಗ ಭೀಮನು ಈ ಕಲ್ಲಿನ ರೂಪದಲ್ಲಿ ಬಂದು ಈ ಟೆಂಪಲನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ ಅಂತ ಈ ಕಲ್ಲನ್ನು ಪೂಜೆ ಮಾಡ್ತಾರೆ. ಟೆಂಪಲ್ ಒಳಗಡೆ ಬಂದರೆ ಒಂಥರ ಡಿಫ್ರೆಂಟ್ ಎನರ್ಜಿ ಫೀಲ್ ಆಗುತ್ತೆ ಗುರು. ಇವಾಗೇನು ಅವ್ರು ನಡ್ಕೊಂಡು ಬಂದಿದ್ದವಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು, ಆದರೆ ಟೆಂಪಲ್ ಒಳಗಡೆ ಬಂದ ತಕ್ಷಣ ಏನು ಮಾಯ ಏನು ಗೊತ್ತಿಲ್ಲ ಗುರು, ಎಲ್ಲ ಮಾಯ. ಇಲ್ಲಿ ನೋಡಿ ಇವಾಗ ಜನ ಅಷ್ಟು ಜಾಸ್ತಿ ಇಲ್ಲ, ಯಾಕಂದರೆ ಆಫ್ ಸೀಸನು. ಇಲ್ಲದಿದ್ರೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಗುರು. ಸೀಸನಲ್ಲಿ ಬಂದರೆ ಮೂರು ದಿನ ಲೈನ್ ಹಚ್ಚಬೇಕಾಗತ್ತೆ. ಮೂರು ದಿನ ದೇವರ ದರ್ಶನಕ್ಕೋಸ್ಕರ, ಶಿವಲಿಂಗದ ದರ್ಶನಕ್ಕೋಸ್ಕರ ಮೂರು ದಿನ ಲೈನ್ ಹಚ್ಚಬೇಕು, ಅಷ್ಟೊಂದು ಜನ ಇರ್ತಾರೆ. ಆ್ಯಂಡ್ ನೀವೆಲ್ಲಾದರೂ ಇಲ್ಲಿ ಬರಬೇಕು ಅಂದರೆ 15 ನವೆಂಬರ್ ತನಕ ಬನ್ನಿ, ಯಾಕಂದರೆ ಇಲ್ಲಿ ಜನ ತುಂಬಾ ಕಮ್ಮಿ ಇರ್ತಾರೆ, ದೇವರ ದರ್ಶನ ಎಲ್ಲ ಚೆನ್ನಾಗಾಗುತ್ತೆ. ಟೆಂಪಲ್ಗೆ
ಟೆಂಪಲ್ ಟೈಮಿಂಗ್ ಏನಪ್ಪ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 3 ಗಂಟೆ ತನಕ ಸ್ಟಾರ್ಟ್ ಇರುತ್ತೆ. ಅದಾದಮೇಲೆ 5 ಗಂಟೆ ತನಕ ಬಂದ್ ಆಗುತ್ತೆ. 5 ಗಂಟೆ ಸ್ಟಾರ್ಟ್ ಆಗಿ ಅಲ್ಲಿಂದ ರಾತ್ರಿ 9 ಗಂಟೆ ತನಕ ನೀವು ದರ್ಶನ ತಗೋಬಹುದು. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ಟೆಂಪಲಲ್ಲಿ ಮೇನ್ ಆರತಿ ಏನು ಮಾಡ್ತಾರಲ್ಲ ಅದು ಕರ್ನಾಟಕದ ಪೂಜಾರಿಗಳೇ ಮಾಡ್ತಾರೆ. ಶಿವಲಿಂಗದ ಆರತಿ ಎಲ್ಲ ಏನು ಮಾಡ್ತಾರಲ್ಲ ಅದು ಕರ್ನಾಟಕದ ಮೇನ್ ಪೂಜಾರಿಗಳು. ನನಗೂ ಗೊತ್ತಿರಲಿಲ್ಲ, ಇವಾಗ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು. ಇದ್ರ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಮಮ್ಮಿ ಪಪ್ಪ ಆ್ಯಂಡ್ ಬ್ರದರ್ ಅಣ್ಣನಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವರಿಂದನೇ ನಾನು ಇಲ್ಲಿ ತನಕ ಬಂದಿರೋದು ಗುರು. ಇವಾಗೇನು ಕೇದಾರ್ನಾಥ್ ಟೆಂಪಲ್ಲು ಏನು ತಿರುಗಾಡ್ತಿರೋದನ್ನೆಲ್ಲ ತಿರುಗಾಡ್ತಾ ಇದ್ದಾನೆಲ್ಲ, ಇದೆಲ್ಲ ನನ್ನ ಫ್ಯಾಮಿಲಿ ಆಶೀರ್ವಾದ ಆ್ಯಂಡ್ ಸಪೋರ್ಟು. ನಮ್ಮ ಫ್ಯಾಮಿಲಿ ಏನು ಸಪೋರ್ಟ್ ಮಾಡ್ತಾ ಇದ್ದಿಲ್ಲ, ಅದರಿಂದ ಈ ಥರ ತಿರುಗಾಡ್ತಾ ಇದ್ದೀನಿ. ದೇವರು ಫ್ಯಾಮಿಲಿನ ನನ್ನ ಫ್ಯಾಮಿಲಿನ ಸೇಫ್ ಆಗಿಡಲಿ ಆ್ಯಂಡ್ ನಿಮ್ಮನ್ನ ಕೂಡ ಸೇಫ್ ಆಗಿಡಲಿ, ನನ್ನ ಕೂಡ ಸೇಫ್ ಆಗಿರಲಿ, ಎಲ್ಲರನ್ನೂ ಸೇಫ್ ಆಗಿರಲಿ, ಚಲೋದಾಗ ನೋಡ್ಕೊತ ಹೋಗಲಿ. ಆ್ಯಂಡ್ ಇಲ್ಲಿಂದ ಇವಾಗ ಭೈರವೇಶ್ವರ ಟೆಂಪಲ್ಗೆ ಹೋಗೋಣ ಅಂತೆ. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ಭೈರವೇಶ್ವರ ಟೆಂಪಲ್ ಬರುತ್ತೆ. ಮತ್ತು ಈ ಟೆಂಪಲ್ಲು 6 ತಿಂಗಳು ಮಾತ್ರ ಓಪನ್ ಇರುತ್ತೆ, 6 ತಿಂಗಳು ಬಂದಿರುತ್ತೆ. ಯಾಕಪ್ಪ ಅಂದರೆ ಇದು ಟೆಂಪಲ್ ಬರೋ ಏನು ರಸ್ತೆ ಇದೆಯಲ್ಲ ಅಲ್ಲೆಲ್ಲ 20-20 ಫೂಟು ಸ್ನೋ ಬಿದ್ದಿರುತ್ತೆ. ಮನುಷ್ಯ ಅದರಲ್ಲಿ ಬರೋಕ್ಕೆ ಆಗಲ್ಲ, ಮನುಷ್ಯ ಅಲ್ಲ ಯಾರು ಬರೋಕ್ಕೂ ಆಗಲ್ಲ. ಯಾಕಂದರೆ 20 ಫೂಟ್ ಅಂದರೆ ನನ್ನ ಒಂದು 5ರಷ್ಟು ಗುರು. ಟೆಂಪಲ್ನ ಡೋರನ್ನು ಕ್ಲೋಸ್ ಮಾಡಿದರು. ಇವಾಗ ಏನಾದರೂ ತಿಂದು ಅದಾದಮೇಲೆ ಭೈರವ್ ಟೆಂಪಲ್ ಹೋಗೋಣ ಅಂತ. ಇವಾಗ ನೀವು ಇನ್ಸ್ಟಾಗ್ರಾಮ್ ರೀಲೆಲ್ಲ ನೋಡಿದ್ರಲ್ಲ, ಕೇದಾರ್ನಾಥದಲ್ಲಿ ಶಿವನ ಹೆಸರು ಕೂಗಿದರೆ ನೀರಲ್ಲಿ ಗುಳಿ ಎಲ್ಲ ಬರುತ್ತಂತ, ಇವಾಗ ಅದನ್ನು ನೋಡೋಣ ಅಂತ. ಇದನ್ನು ಆ ಥರ ಎತ್ತಿಸ್ಕೊಂಡು ಅಂತ ಕಡಿತಾನಂತೆ. ಇಲ್ಲಿ ನೋಡಿ ಈ ಥರ ಇದೆ, ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿರ್ತೀರಿ ನೀವು. ಕೇದಾರ್ನಾಥದಲ್ಲಿ ಇಲ್ಲಿ ಶಿವನ ಹೆಸರಲ್ಲಿ ಕೂಗಿದರೆ ಗುಳ್ಳೆ ಬರುತ್ತಂತ ಹೇಳ್ತಾರೆ. ಮಾಕಾ ಬಂ ಬಂ ಬೋಲೆ ಆರ ಬಂ ಬಂ ಬೋಲೆ ಅಲ್ಲಿ ಬರ್ತಾ ಇದೆ. ಬಂ ಬಂ ಬೋಲೆ ಬರ್ತಾ ಇದೆ, ಬರ್ತಾ ಇದೆ. ಆದರೆ ಅಷ್ಟು ಜಾಸ್ತಿ ಬರ್ತಾ ಇಲ್ಲ ಗುರು, ಬರ್ತಾ ಇದೆ ಇವರು. ಬೊಂಬಂ ಬೋಲೆ ಅಂತ ಇಲ್ಲಾದ್ರೆ ಶಿವನ ಹೆಸರು ತೊಗೊಂಡ್ರೆ ಗುಳ್ಳಿ ಬರತ್ತೆ. ಈ ಕುಂಡದಲ್ಲಿ ನೀರಿದೆ, ನೀರಲ್ಲಿ ಗುಳ್ಳಿ ಬರತ್ತೆ. ಇವಾಗ ಭೈರವ್ ಟೆಂಪಲ್ಗೆ ಹೋಗೋಣ ಅಂತೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಇದೆ, ಮತ್ತೆ ನಡ್ಕೊಂತ ಹೋಗ್ಬೇಕು ಗುರು. ಮುಂದ್ಗಡೆ ಒಂದು ಸುಂದರವಾದಂಥ ಪ್ರಸನ್ನ ಫಾಲ್ಸ್ ಹರಿತಾ ಇದೆ. ಫಾಲ್ಸ್ನ ನೋಡ್ತಾ ನೋಡ್ತಾ ನಾವು ಕೂಡ ಫಾಲ್ಸ್ ಜೊತೆ ಹರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಮೇಲ್ಗಡೆ ಬಂದಿದ್ದೀವಿ. ಇವಾಗ ಭೈರವೇಶ್ವರನ ದರ್ಶನ ತಗೋಣ, ದರ್ಶನ ತೊಗೊಂಡು ವಿಡಿಯೋನ ಎಂಡ್ ಮಾಡ್ತೀನಿ. ಯಾಕಂದರೆ ಬ್ಯಾಟ್ರಿ ಚಾರ್ಜಿಂಗ್ ಮುಗೀತು ಗುರು, 2 ಬ್ಯಾಟ್ರಿ ಇದಾವೆ, ಅವು 2 ಬ್ಯಾಟ್ರಿ ಚಾರ್ಜಿಂಗ್ ಮುಗೀತು. ಇವಾಗ ನಿಮಗೆ ಭೈರವೇಶ್ವರನ ತೋರಿಸ್ತೀನಿ, ಕಾಲ ಭೈರವ. ಅದಾದ್ಮೇಲೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂತ. ರಾತ್ರಿ 8 ಗಂಟೆಗೆ ಆರತಿ ಮುಗಿಸ್ಕೊಂಡು ಇಲ್ಲೇ ನಾನು ಹೋಗ್ತೀನಿ. ಸೊ ಈ ವಿಡಿಯೋನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಚೆಂದ ಅನಿಸಿರುತ್ತೆ. ವಿಡಿಯೋ ಚೆಂದ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಟು ಸಬ್ಸ್ಕ್ರೈಬ್ ಗುರು. ಸಿಗೋಣ ಅಂತ ನೋಡಿದೆ ಅಲ್ತಾನ. ಬಾಯ್ ಗುರು.